ಎಲ್ಲರಿಗೂ ನಮಸ್ಕಾರ. ನಾನು ಸತೀಶ್ ಮಯ್ಯ, ಡಯಟಿಷಿಯನ್, ಮಯ್ಯ ಹೆಲ್ತ್ ಫಸ್ಟ್ ನ್ಯೂಟ್ರಿಷನ್, JSS ಸರ್ಕಲ್, ಕನಕಪುರ ರಸ್ತೆ, ಬೆಂಗಳೂರು. ಇವತ್ತಿನ ದಿನ ನಾವು ಕರೋನಾ ವೈರಸ್ನಿಂದ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ನಾವೆಲ್ಲರೂ 21 ದಿನಗಳ ಲಾಕ್ಡೌನನ್ನು ಬೆಂಬಲಿಸಿದ್ದೇವೆ ಹಾಗೂ ಈ ಸಾಂಕ್ರಾಮಿಕ ರೋಗದಿಂದ ಮುಕ್ತಿ ಪಡೆಯಲು ಪಣ ತೊಟ್ಟಿದ್ದೇವೆ. ಇದು ಸಂತೋಷದ ವಿಷಯ. ಇದರೊಂದಿಗೆ ನಾವು ಯಾವ ಆಹಾರ ಕ್ರಮವನ್ನು ಪಾಲಿಸಿದರೆ ನಮ್ಮ ಇಮ್ಯೂನ್ ಸಿಸ್ಟಮನ್ನು ಸ್ಟ್ರಾಂಗ್ ಆಗಿ ಇಟ ಕೊಳ್ಳಬಹುದು. ಹಾಗೆಯೇ ಕೊರೋನಾ ಶಂಕಿತರು, ಕೊರೋನಾ ಸಸ್ಪೆಕ್ಟ್ಸ್ ಯಾವ ರೀತಿಯ ಆಹಾರ ಕ್ರಮವನ್ನು ಅನುಸರಿಸಿದರೆ ಅವರ ಇಮ್ಯುನಿಟಿ ಸ್ಟ್ರಾಂಗ್ ಮಾಡಿಕೊಂಡು ರೋಗದ ಸಾಧ್ಯತೆಯನ್ನು ಕಡಿಮೆ ಮಾಡಿಕೊಳ್ಬೋದು ಎಂಬುದರ ಬಗ್ಗೆ ಒಂದು ದಿನದ ಆಹಾರ ಕ್ರಮ, ಒನ್ ಡೇ ಡಯಟ್ ಪ್ಲ್ಯಾನ್ ಬಗ್ಗೆ ಹೇಳಲಿದ್ದೇನೆ. ಒಂದು ದಿನದ ಡಯಟ್ ಪ್ಲ್ಯಾನ್, ಆಹಾರ ಕ್ರಮ. ಸ್ನೇಹಿತರೆ, ಯಾವುದೇ ಕಾಯಿಲೆ ಬರದಂಗೆ ಇರಬೇಕಾದ್ರೆ ನಮ್ಮ ದೇಹವನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ಕೊರೋನಾ ಒಂದು ಫ್ಲೂ ಲೈಕ್ ಫೀವರ್, ವಿಪರೀತ ಜ್ವರ, ಕೆಮ್ಮು ಹಾಗೂ ಉಸಿರಾಟದ ಸಮಸ್ಯೆಯನ್ನು ತಂದೊಡ್ಬೋದು. ಯಾರು ಸೋಂಕಿತರ ಸಂಪರ್ಕಕ್ಕೆ ಬರ್ತಾರೋ ಅವರು ಒಂದು ದಿನದ ದ್ರವ ಆಹಾರ, ಲಿಕ್ವಿಡ್ ಡಯಟ್ ಫಾಲೋ ಮಾಡಬೇಕು. ಇಮ್ಯುನಿಟಿ ಅಂತ ಹೇಳಿದಾಗ ಫಸ್ಟ್ ನೆನಪಾಗುವುದು ವಿಟಮಿನ್ ಸಿ. ವಿಟಮಿನ್ ಸಿ ಒಂದು ಅದ್ಭುತವಾದ ಆ್ಯಂಟಿಆಕ್ಸಿಡೆಂಟ್ ಗುಣ ಹೊಂದಿರುವಂತಹ ಒಂದು ಮಾಲಿಕ್ಯೂಲ್. ಚೈನಾದಲ್ಲಿ ಕೂಡ ಕೊರೋನಾ ಪೇಷಂಟ್ಸ್ ಇಮ್ಯುನಿಟಿ ಇಂಪ್ರೂವ್ಮೆಂಟ್ ಮಾಡಲು ಇದನ್ನು ಬಳಸ್ಕೊಂಡಿದ್ದಾರೆ. ಇಲ್ಲಿ ನಾವು ಸಪ್ಲಿಮೆಂಟ್ಸ್ ಯೂಸ್ ಮಾಡೋದು ಬೇಡ. ಹಣ್ಣಿನಲ್ಲಿ ನ್ಯಾಚುರಲ್ ವಿಟಮಿನ್ ಸಿ ಇದೆ. ಹಾಗೆಯೇ ಜ್ವರವಿರುವಾಗ ದೇಹದಲ್ಲಿ ನೀರಿನಂಶ ಕಡಿಮೆ ಆಗುತ್ತೆ, ಡಿಹೈಡ್ರೇಟ್ ಆಗುತ್ತೆ, ಖನಿಜಾಂಶಗಳ ಕೊರತೆಯೂ ಉಂಟಾಗ್ತದೆ. ಇದನ್ನು ಗಮನದಲ್ಲಿಟ್ಕೊಂಡು 60 ಕೆಜಿ ತೂಕ ಇರುವ ವ್ಯಕ್ತಿ ಮಿನಿಮಮ್ 6 ಗ್ಲಾಸ್ ಕೋಕೋನಟ್ ವಾಟರ್, ಎಳ್ನೀರು, 6 ಗ್ಲಾಸ್ ಸಿಟ್ರಸ್ ಫ್ರೂಟ್ ಜ್ಯೂಸನ್ನು ಆಲ್ಟರ್ನೇಟಿವ್ಲಿ ಪ್ರತಿ ಗಂಟೆಗೊಮ್ಮೆ ಸೇವಿಸಬೇಕು. ಈ ಮೆಥಡಲ್ಲಿ ಮಿನಿಮಮ್ ದಿನಕ್ಕೆ ಒಟ್ಟು 3 ಲೀಟರ್ ದ್ರವ ಆಹಾರವನ್ನು ಸೇವಿಸಬೇಕಾಗತ್ತೆ. ಸಿಟ್ರಸ್ ಫ್ರೂಟ್ ಇಲ್ಲದಿದ್ದರೆ ಆಮ್ಲವನ್ನು ಉಪಯೋಗಿಸ್ಬೋದು. 1 ಗ್ಲಾಸ್ ಜ್ಯೂಸಿಗೆ 1 ಆಮ್ಲ ಯೂಸ್ ಮಾಡಿದರೆ ಸಾಕಾಗತ್ತೆ. 1 ಗ್ಲಾಸ್ ಸಿಟ್ರಸ್ ಫ್ರೂಟ್ ಜ್ಯೂಸ್ ಮಾಡಲಿಕ್ಕೆ 3 ಮೂಸಂಬಿ ಅಥವಾ 3 ಆರೆಂಜ್ ಯೂಸ್ ಮಾಡಬೇಕಾಗತ್ತೆ. ಎಳ್ನೀರು ಸಿಕ್ಕಿಲ್ಲ ಅಂತ ಹೇಳಿದರೆ ಬೂದುಗುಂಬಳಕಾಯಿಯನ್ನು ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡ್ಬೋದು. ಯಾವುದೇ ಕಾರಣಕ್ಕೆ ಸಕ್ಕರೆಯನ್ನು ಮಾತ್ರ ಉಪಯೋಗ ಮಾಡಬಾರ್ದು. ಈ ಮೆಥಡಲ್ಲಿ ದೇಹ ಶುದ್ಧವಾಗುತ್ತೆ, ವೈರಸ್ ಮತ್ತು ಬ್ಯಾಕ್ಟೀರಿಯಾದ ದೇಹದಿಂದ ಹೊರಹಾಕಲ್ಪಡ್ತದೆ. ಹಾಗೆಯೇ ವಿಟಮಿನ್ ಸಿ ವೈರಸ್ಸನ್ನು ಡಿಆಕ್ಟಿವೇಟ್ ಮಾಡ್ತದೆ, ಶಂಕಿತರಿಗೆ ಬರುವ ಕಾಯಿಲೆಯನ್ನು ಪ್ರಾಬಬಿಲಿಟಿಯನ್ನು ಕಡಿಮೆ ಮಾಡ್ತದೆ. ಈ ಡಯಟ್ ಪ್ಲ್ಯಾನ್ನಲ್ಲಿ ನೀವು ಸುಮಾರು 4 ಗ್ಲಾಸ್ನಷ್ಟು ಹೆಚ್ಚಿಗೆ ನೀರನ್ನು ಕುಡಿಯಬಹುದು. ಸುಮಾರು 3 ಲೀಟರ್ನಕ್ಕೆ ಮೇಲ್ಪಟ್ಟು ಓವರಾಲ್ ಆಗಿ ದ್ರವ ಆಹಾರವನ್ನು ತೆಗೆದುಕೊಳ್ಬೇಕು. ಇಲ್ಲಿ ಒಂದು ದಿನದ ಡಯಟ್ ಪ್ಲ್ಯಾನ್, ಆಹಾರ ಕ್ರಮದ ಸಾರಾಂಶವನ್ನು ಹೇಳ್ತಾ ಇದ್ದೇನೆ. ಪ್ರತಿ ಗಂಟೆಗೊಮ್ಮೆ ಸಿಟ್ರಸ್ ಜ್ಯೂಸ್, ಕೋಕೋನಟ್ ವಾಟರ್, ಎಳ್ನೀರು ತೆಗೆದುಕೊಳ್ಬೇಕು. ಬೇರೆ ಯಾವುದೇ ಆಹಾರ ತೆಗೆದುಕೊಳ್ಳಬಾರದು. ಹಸಿವಾದಲ್ಲಿ ಜ್ಯೂಸ್ ಮತ್ತು ಎಳ್ನೀರಿನ ಪ್ರಮಾಣವನ್ನು ಹೆಚ್ಚಿಸ್ಕೋಬೋದು. ಮಧ್ಯದಲ್ಲಿ ನೀರು ಬೇಕಂತಿದ್ದರೆ ಬಿಸಿನೀರನ್ನು ಸಿಪ್ ಮಾಡಿ ಕುಡೀರಿ. ಈ ಒಂದು ದಿನದ ಆಹಾರ ಕ್ರಮವನ್ನು 1 ವರ್ಷಕ್ಕೆ ಮೇಲ್ಪಟ್ಟು ಯಾರು ಬೇಕಾದರೂ ಫಾಲೋ ಮಾಡ್ಬೋದು. ನೀವು ರೆಗ್ಯುಲರ್ ಮೆಡಿಕೇಷನ್ ಯಾವುದಾದ್ರು ತಗೊಳ್ತಾ ಇದ್ದರೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಚೆಕ್ ಮಾಡಿಕೊಳ್ಳಿ. ಪ್ರತಿ 10 ಕೆಜಿ ಬಾಡಿ ವೆಯ್ಟಿಗೆ ಸರಿಯಾಗಿ 1 ಗ್ಲಾಸ್ ಎಳ್ನೀರು, 1 ಗ್ಲಾಸ್ ಸಿಟ್ರಸ್ ಜ್ಯೂಸ್, ಈ ರೀತಿ ಫಾರ್ಮುಲಾ ಪ್ರಕಾರ ತೆಗೆದುಕೊಳ್ಬೇಕು. ಈ ಡಯಟ್ ಫಾಲೋ ಮಾಡಿದ ನೆಕ್ಸ್ಟ್ ಡೇ ಸಾಫ್ಟ್ ಫುಡ್ ತಗೊಳ್ಳಿ. ಹಾಲನ್ನು ಸಾಧ್ಯವಾದರೆ ಅವಾಯ್ಡ್ ಮಾಡಿ. ರೈಸ್, ಪೊಂಗಲ್ ತೆಗೆದುಕೊಳ್ಳಿ. ಮತ್ತು ಈ ನನ್ನ ಇಮ್ಯುನಿಟಿ ಡಯಟ್ ಬಗ್ಗೆ ಇನ್ನೊಂದು ವಿಡಿಯೋ ಇದೆ, ಅದನ್ನು ನೀವು ನೋಡಿ ಅದನ್ನು ಫಾಲೋ ಮಾಡಿ. ಸೊ ದ್ಯಾಟ್ ವಿ ಕ್ಯಾನ್ ಕೀಪ್ ಅವರ್ ಇಮ್ಯುನಿಟಿ ಸ್ಟ್ರಾಂಗ್. ನಾವೆಲ್ಲರೂ ಸೇರಿ ಕರೋನಾ ಮುಕ್ತ ಭಾರತವನ್ನು ನಿರ್ಮಿಸೋಣ. ವಂದನೆಗಳು.